ಸುದ್ದಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ನೋಡಲೇಬೇಕು ಯಾಕಂದ್ರೆ ಮೆಟ್ರೋದಲ್ಲಿ ಹೇಗೆಲ್ಲ ಹಗಲು ದರೋಡೆ ನಡೆಯತಾ ಇದೆ ಅಂತ ಗೊತ್ತಾ ಸರ್ ನಿಮಗೆ ರಾಜ್ಯದ ಮುಖ್ಯಮಂತ್ರಿಗಳು ಈ ದೃಶ್ಯವನ್ನ ನೋಡಲೇಬೇಕು ಮೆಟ್ರೋದಲ್ಲಿ ಹೇಗೆಲ್ಲ ಹಗಲು ದರೋಡೆ ನಡೆಯತಾ ಇದೆ ಅನ್ನೋದನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೋಡಲೇಬೇಕು ಬಿಎಂಆರ್ಸಿಎಲ್ ನಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋರಿಲ್ಲ ಮೆಟ್ರೋ ಅಧಿಕಾರಿಗಳಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ರೂಲ್ಸ್ ಉಲ್ಲಂಘಿಸಿ ಸರ್ಕಾರದ ಬೊಕ್ಕಸಕ್ಕೆ ಮೆಟ್ರೋ ಅಧಿಕಾರಿಗಳು ಕನ್ನ ಹಾಕ್ತಾ ಇದ್ದಾರೆ ಮೆಟ್ರೋ ಅಧಿಕಾರಿಗಳ ಹಣದಾಹಕ್ಕೆ ಬರ್ಬಾದ್ ಆಗ್ತಾ ಇದೆ ಬಿಎಂಆರ್ಸಿಎಲ್ ನ ಖಜಾನೆ ಪವರ್ ಟಿವಿ ದಾಖಲೆ ಸಮೇತ ಅಧಿಕಾರಿಗಳ ಹಗಲು ದರೋಡೆಯನ್ನ ತೆರೆದಿಡ್ತಾ ಇದೆ ವರ್ಷಕ್ಕೆ 5 ಬಾರಿ ಸಂಬಳವನ್ನ ಹೈಕ್ ಮಾಡೋಕೆ ಯಾರು ಸರ್ ನಿಮಗೆ ಅನುಮತಿಯನ್ನ ಕೊಟ್ಟಿದ್ದು ನಮ್ಮ ಮೆಟ್ರೋದಲ್ಲಿ ಕೆಲ ಅಧಿಕಾರಿಗಳಿಗೆ ಭರಪೂರ ಸಂಬಳ ಸಿಗ್ತಾ ಇದೆ 5 ಸಲ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರೂಲ್ಸ್ ಬ್ರೇಕ್ ಮಾಡಿ ವರ್ಷಕ್ಕೆ 5 ಬಾರಿ ಸ್ಯಾಲರಿ ಹೈಕ್ ಮಾಡಿದ್ದಾರೆ ಬಿಎಂಆರ್ಸಿಎಲ್ ನಲ್ಲಿ ನಿಯಮದ ಪ್ರಕಾರ ಸರ್ಕಾರಿ ಅಧಿಕಾರಿಗಳಿಗೆ 6 ತಿಂಗಳಿಗೊಮ್ಮೆ ಡಿಎ ಹೆಚ್ಚಳಕ್ಕೆ ಅವಕಾಶ ಇದೆ ಮೆಟ್ರೋದಲ್ಲಿ ವರ್ಷಕ್ಕೆ ಒಂದಲ್ಲ ಎರಡಲ್ಲ ಅಂತ ಹೇಳಿ ಬರೋಬರಿ 5 ಬಾರಿ ವೇತನ ಏರಿಕೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಗೊತ್ತಿಲ್ಲ ಮಾರ್ಚ್ 2020 ರಿಂದ ಏಪ್ರಿಲ್ 21 ರ ಅವಧಿಯಲ್ಲಿ 5 ಬಾರಿ ವೇತನ ಹೆಚ್ಚಳ ಆಗಿದೆ ಯಾವಾಗ ಯಾವಾಗ ಎಷ್ಟು ವೇತನ ಹೆಚ್ಚಳ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಮಾರ್ಚ್ 2020 ರಲ್ಲಿ 190,500 ರೂಪಾಯಿ 2020 ಮೇ ಅಲ್ಲಿ 236,250 ರೂಪಾಯಿ ಸೆಪ್ಟೆಂಬರ್ ನಲ್ಲಿ ಸೆಪ್ಟೆಂಬರ್ 2020 ರಲ್ಲಿ 276,250 ರೂಪಾಯಿ ಡಿಸೆಂಬರ್ 2020 ರಲ್ಲಿ 292,150 ರೂಪಾಯಿ ಏಪ್ರಿಲ್ 2021 ರಲ್ಲಿ 306,200 ರೂಪಾಯಿ ಅಂದ್ರೆ 190,500 ರೂಪಾಯಿ ಇದ್ದಂತ ಸಂಬಳ ಏಪ್ರಿಲ್ ಅಂತ್ಯಕ್ಕೆ ಎಷ್ಟಕ್ಕೆ ಬಂದು ನಿಂತಿದೆ ಅನ್ನೋದನ್ನ ಗಮನಿಸಬೇಕು ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಮೆಟ್ರೋ ಅಧಿಕಾರಿಗಳಿಗೆ ಅವರು ಲಾಕ್ ಡೌನ್ ಇರಲಿ ಇಲ್ಲದೇ ಇರಲಿ ಅಥವಾ ಇನ್ನೇನಾದರೂ ಆಗ ಹೋಗಲಿ ಅವರು ಮಾತ್ರ ಆರಾಮಾಗಿರ್ತಾರೆ ಕೆಲ ಅಧಿಕಾರಿಗಳು ಅಂತ ಇದರಿಂದ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ವರ್ಷದಲ್ಲಿ 5 ಸಲ ಸಂಬಳ ಹೈಕ್ ಆಗುತ್ತೆ ಅಂತಂದ್ರೆ ಎಲ್ಲೂ ಆಗಲ್ಲಪ್ಪ ಇದು ಯಾವುದು ಹೊಸ ರೂಲ್ಸ್ ಅಥವಾ ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಇದು ಯಾವ ಕಾನೂನು ಅಥವಾ ಯಾರು ಈ ರೂಲ್ಸ್ ಮಾಡಿದ್ದಾರೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಕೃಷ್ಣ ಸಿಂಧೂರ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕಳೆದ ಒಂದು ದಶಕದಿಂದ ಮೆಟ್ರೋ ಸಂಚಾರ ಮಾಡ್ತಾ ಇದೆ ಮೆಟ್ರೋ ಸಂಚಾರ ಮಾಡಿದ್ರೂ ಕೂಡ ಲಾಭದ ಕಡೆ ಮೆಟ್ರೋ ಕೂಡ ಬರ್ತಾ ಇಲ್ಲ ಒಂದ್ ಕಡೆ ಮಾಡಿರುವಂತಹ ಸಾಲಗಳಿಗೆ ಬಡ್ಡಿ ಕಟ್ಟಕ್ಕಾಗದೆ ಮೆಟ್ರೋ ಅಧಿಕಾರಿಗಳು ಪರದಾಡ್ತಾ ಇದಾರೆ ಇಂಥ ಸಂದರ್ಭದಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬೇಕು ಯಾಕಂದ್ರೆ ನಮ್ಮ ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋ ಕಾರಣದಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅದ ಹೊಣೆಗಾರಿಕೆ ಜವಾಬ್ದಾರಿಯನ್ನ ಕೂಡ ಒತ್ಕೊಳ್ಬೇಕಾಗುತ್ತೆ ಆದ್ರೆ ಈ ರೀತಿಯ ಅಧಿಕಾರಿಗಳು ಅಂದಾದರ್ಭರನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರು ಕೇಂದ್ರದ ಅಧಿಕಾರಿಗಳು ಮೆಟ್ರೋ ಅಧಿಕಾರಿಗಳನ್ನ ಕೇಳ್ತಾ ಇಲ್ಲ ಅನ್ನೋದು ಕೂಡ ಮೆಟ್ರೋ ಅಧಿಕಾರಿಗಳು ನಡವಳಿಕೆ ಮಾಡ್ತಿರುವಂತ ರೀತಿಯಲ್ಲಿ ಕೂಡ ಗೊತ್ತಾಗ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ವರ್ಷಕ್ಕೆ 5 ಬಾರಿ ಸಂಬಳ ಮಾಡ್ಕೊಳ್ಳುವಂತ ವ್ಯವಸ್ಥೆ ಏನಿದೆ ಸಿಸ್ಟಮ್ ಏನಿದೆ ಯಾವುದೇ ಖಾಸಗಿ ಆಗಿರ್ಬೋದು ಸರ್ಕಾರಿ ಕಂಪನಿಗಳಲ್ಲಿ ಕೂಡ ಇಲ್ಲೂ ಕೂಡ ಮಾಡ್ತಾ ಇಲ್ಲ ಆದ್ರೆ ಬೆಂಗಳೂರು ಮೆಟ್ರೋದಲ್ಲಿ ವರ್ಷಕ್ಕೆ ಒಬ್ಬ ಅಧಿಕಾರಿಗಳು 5 ಬಾರಿ ಸಂಬಳವನ್ನ ಹೆಚ್ಚಳ ಮಾಡ್ಕೊಂತಾರಂದ್ರೆ ಯಾವ ರೀತಿ ಅಂದದರ್ಭರನ್ನ ಮಾಡ್ತಾ ಇದ್ರೆ ಯಾವ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಏನದು ಇದೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಬಾರಿ ಸಾಬೀತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಹಣಕಾಸು ಅಧಿಕಾರಿನೇ 5 ಬಾರಿ ವೇತನವನ್ನ ಹೆಚ್ಚಳ ಮಾಡ್ಕೊಂಡಿರೋದು ಎಲ್ಲ ಕಡೆ ಇದೇ ರೀತಿಯನ್ನ ಮಾಡಿದ್ರೆ ಮೆಟ್ರೋಗೆ ಬೀಗ ಜಡಿಯುವಂತ ಜನಗಳು ಬಂದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ಮೆಟ್ರೋ ನಮ್ಗೆ ಸಿಕ್ಕಿರುವಂತ ಕೆಲವು ಮಾಹಿತಿ ಪ್ರಕಾರ ಮಾರ್ಚ್ 2020 ಏಪ್ರಿಲ್ 2021 5 ಬಾರಿ ಒಬ್ಬ ಹಣಕಾಸು ಅಧಿಕಾರಿ ವೇತನವನ್ನ ಪರಿಷ್ಕರಣೆ ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲೊಂದು ಕಡೆ ಅಧಿಕಾರಿಗಳು ಗೊತ್ತಿದ್ದು ಮಾಡ್ತಾ ಇದ್ರು ಅಥವಾ ಗೊತ್ತಿಲ್ಲದೆ ಮಾಡ್ತಾ ಇದ್ರೆ ಆದ್ರೆ ಮೆಟ್ರೋದಲ್ಲಿ ಬೇಕಾಬಿಟ್ಟಿ ಹಣ ಇದೆ ಅಂತ ಬೇಕಾದವರಿಗೆ ಬೇಕಾದಂತ ರೀತಿಯಲ್ಲಿ ಹಣವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಂದ್ ಕಡೆ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯ ಅಂದಾದರ್ಭರಿಗೆ ಈ ರೀತಿಯ ದುಂದು ವೆಚ್ಚಕ್ಕೆ ನಿಜಕ್ಕೂ ಕಡಿವಾಣ ಹಾಕಿಲ್ಲ ಅಂದ್ರೆ ಮೆಟ್ರೋ ಇನ್ನಷ್ಟು ಬರ್ಬಾದಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಒಂದ್ ಕಡೆ ಅಲ್ಲಿ ಮೆಟ್ರೋದಲ್ಲಿ ಬರ್ತಾ ಇರುವಂತ ಆದಾಯ ಏನಕ್ಕೂ ಕೂಡ ಸಾಲ್ತಾ ಇಲ್ಲ ಕಾಮಗಾರಿಗಳಿಗೆ ಮಾಡಿರುವಂತ ಹಣ ಏನಿದೆ ಅದಕ್ಕೂ ಕೂಡ ಮೀಸಲಿಡಕ್ ಆಗ್ತಾ ಇಂತ ಸಂದರ್ಭದಲ್ಲಿ ಈ ರೀತಿಯ ದುಂದು ವೆಚ್ಚವನ್ನ ಮಾತ್ರ ಇನ್ನಷ್ಟು ಬರ್ಬಾದಾಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು ಸಿಂಧೂರ ರೈಟ್ ಕೃಷ್ಣಮೂರ್ತಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ